ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಇತಿಹಾಸದಲ್ಲಿ ಬಹಳ ಮಂದಿ ಯೋಧರಿದ್ದಾರೆ. ಈ ಯೋಧರಿಗೆಲ್ಲ ಅತ್ಯಂತ ಶಕ್ತಿವಂತನಾದ ಯೋಧನು ಅರ್ಜುನನು. ಪ್ರಸಿದ್ಧ ಧನುರ್ಧಾರಿಯಾದ ಅರ್ಜುನನು ಪಾಂಡವರಲ್ಲಿ ಮೂರನೆಯವನು. ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಮಂದಿ ಯೋಧರನ್ನು ಅರ್ಜುನನು ವಧಿಸುತ್ತಾನೆ. ಅರ್ಜುನನೇ ಇಲ್ಲದೆ ಹೋದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ವಿಜಯವೇ ಲಭಿಸುತ್ತಿರಲಿಲ್ಲ. ಅಷ್ಟು ಧೀರ ಈ ಅರ್ಜುನ. ಭೀಷ್ಮ ಪಿತಾಮಹರನ್ನು, ಕರ್ಣರನ್ನು, ಹೀಗೆ ಬಹಳ ಮಂದಿ ದೊಡ್ಡ ದೊಡ್ಡ ಯೋಧರನ್ನು ಅರ್ಜುನನೇ ವಧಿಸುತ್ತಾನೆ. ಅರ್ಜುನನು ದ್ರೌಪದಿ, ಉಲೂಪಿ, ಚಿತ್ರಾಂಗದ ಮತ್ತು ಸುಭದ್ರಳನ್ನು ವಿವಾಹವಾಗುತ್ತಾನೆ. ಅರ್ಜುನನ ಹಾಗೆಯೇ ಅವರ ಪುತ್ರರು ಕೂಡ ಮಹಾನ್ ವೀರರು. ಪಾಂಡವರೆಲ್ಲರೂ ಸೇರಿ ಮಹಾಪ್ರಸ್ಥಾನಕ್ಕೆ ಹೊರಟು ಅವರವರ ದೇಹಗಳನ್ನು ತ್ಯಾಗ ಮಾಡಿದರೆಂದು ನಮಗೆಲ್ಲರಿಗೂ ತಿಳಿದ ವಿಷಯವೇ. ಆದರೆ ಅರ್ಜುನನು ಅದಕ್ಕೂ ಮೊದಲು ತನ್ನ ಸ್ವಂತ ಮಗನ ಕೈಯಲ್ಲಿಯೇ ಮರಣ ಹೊಂದಿದನೆಂದು ನಮ್ಮಲ್ಲಿ ಹಲವರಿಗೆ ತಿಳಿದಿಲ್ಲ. ಅರ್ಜುನನು ತನ್ನ ಸ್ವಂತ ಮಗನ ಕೈಯಲ್ಲಿಯೇ ಮರಣ ಹೊಂದಿದನು. ಹಾಗಾದರೆ ಆ ಮಗನು ಯಾರು? ಅಸಲಿಗೆ ದೊಡ್ಡ ಧನುರ್ಧಾರಿಯಾದ ಅರ್ಜುನನು ತನ್ನ ಸ್ವಂತ ಮಗನ ಕೈಯಲ್ಲಿಯೇ ಏಕೆ ಮರಣ ಹೊಂದಬೇಕಾಯಿತು? ಅರ್ಜುನನ ಮರಣ ವಾರ್ತೆಯನ್ನು ಕೇಳುತ್ತಲೇ ಗಂಗಾದೇವಿಯು ಏಕೆ ನಕ್ಕಳು ಮತ್ತು ಅರ್ಜುನನು ಮತ್ತೆ ಹೇಗೆ ಪುನರ್ಜನ್ಮವನ್ನು ಪಡೆದುಕೊಂಡನು? ಇಂತಹ ಸಂದೇಹಗಳಿಗೆಲ್ಲ ಸಮಾಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಅರ್ಜುನನಿಗೆ ದ್ರೌಪದಿ, ಉಲೂಪಿ, ಚಿತ್ರಾಂಗದ ಮತ್ತು ಸುಭದ್ರ ಇವರು ಪತ್ನಿಯರು. ಅರ್ಜುನನಿಗೆ ಮತ್ತು ಚಿತ್ರಾಂಗದೆಗೆ ಜನಿಸಿದ ಮಗನು ಬಭ್ರುವಾಹನನು. ಬಭ್ರುವಾಹನನು ಕೂಡ ತನ್ನ ತಂದೆಯ ಹಾಗೆ ಮಹಾನ್ ವೀರ. ಪಾಂಡವರೆಲ್ಲರಿಗೂ ದ್ರೌಪದಿಯ ಪತ್ನಿ. ಹಾಗಾದರೆ ಐದು ಜನ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಒಪ್ಪಂದವಿದೆ. ಅದೇನೆಂದರೆ ದ್ರೌಪದಿಯು ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆ ಇರುವುದು. ಆದರೆ ದ್ರೌಪದಿಯು ಒಬ್ಬರ ಬಳಿ ಇದ್ದಾಗ ಉಳಿದ ಪಾಂಡವರ್ಯಾರು ಆಕೆ ಇದ್ದಂತಹ ಮನೆಯ ಕಡೆ ನೋಡಲು ಬಾರದು, ಬರಲು ಬಾರದು. ಈ ರೀತಿಯ ಒಪ್ಪಂದವನ್ನು ಪಂಚಪಾಂಡವರು ಮಾಡಿಕೊಂಡಿದ್ದರು. ಆದರೆ ದ್ರೌಪದಿಯು ಒಂದು ಬಾರಿ ಯುಧಿಷ್ಠಿರನ ಬಳಿ ಇದ್ದಾಗ ಅತ್ಯವಶ್ಯಕ ಪರಿಸ್ಥಿತಿಯಲ್ಲಿ ಅರ್ಜುನನು ಶಸ್ತ್ರಗಳಿಗೋಸ್ಕರ ಅವರಿರುವ ಭವನದೊಳಗೆ ಹೋಗಬೇಕಾಗಿ ಬರುತ್ತದೆ. ಅವರ ಒಪ್ಪಂದವನ್ನು ಅರ್ಜುನನು ಉಲ್ಲಂಘಿಸಿದ ಕಾರಣ 12 ವರ್ಷಗಳ ಕಾಲ ದೇಶ ಪರ್ಯಟನೆ ಮಾಡಬೇಕಾಗಿ ಬರುತ್ತದೆ. ಈ ದೇಶ ಪರ್ಯಟನ ಸಮಯದಲ್ಲಿಯೇ ನಾಗಲೋಕಕ್ಕೆ ಸೇರಿದ ನಾಗಕನ್ಯೆ ಉಲೂಪಿಯನ್ನು ವಿವಾಹವಾಗುತ್ತಾನೆ ಅರ್ಜುನನು. ಅವರಿಬ್ಬರಿಗೂ ಬಹಳ ಶಕ್ತಿವಂತನಾದ ಪುತ್ರನು ಜನಿಸುತ್ತಾನೆ. ಆತನೇ ಇರವಾನನು. ಆನಂತರ ಅಲ್ಲಿಂದ ಮತ್ತೆ ದೇಶ ಪರ್ಯಟನೆ ಶುರು ಮಾಡಿ ಮಣಿಪುರ ರಾಜ್ಯಕ್ಕೆ ಸೇರಿಕೊಳ್ಳುತ್ತಾನೆ. ಮಣಿಪುರ ರಾಜ್ಯಕ್ಕೆ ರಾಜ ಚಿತ್ರವಾಹನನು. ಈ ರಾಜನಿಗೆ ಒಬ್ಬಳೆ ಮಗಳು, ಆಕೆಯೇ ಚಿತ್ರಾಂಗದೆ. ಚಿತ್ರವಾಹನನಿಗೆ ಗಂಡು ಸಂತಾನವಿಲ್ಲದೆ ಇರುವುದರಿಂದ ಚಿತ್ರಾಂಗದೆಯನ್ನೇ ತನ್ನ ಮಗನ ರೀತಿ ಬೆಳೆಸುತ್ತಾನೆ. ಚಿತ್ರಾಂಗದೆ ಎಲ್ಲಾ ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿಯೂ ಪ್ರವೀಣಳು. ಯುದ್ಧಗಳಿಗೂ ಹೋಗಿ ಬಹಳಷ್ಟು ವಿಜಯಗಳನ್ನು ಸಾಧಿಸಿದ್ದಾಳೆ. ಮಣಿಪುರ ರಾಜ್ಯದ ಪ್ರಜೆಗಳು ಆಕೆಯ ವೀರತ್ವದ ಬಗ್ಗೆ ಅರ್ಜುನನಿಗೆ ಹೇಳುತ್ತಾರೆ. ಅದನ್ನು ಕೇಳಿದ ಅರ್ಜುನನು ಚಿತ್ರಾಂಗದೆಯನ್ನು ಇಷ್ಟಪಡುತ್ತಾನೆ. ನಂತರ ಚಿತ್ರಾಂಗದೆಯ ತಂದೆಯ ಬಳಿ ಈ ವಿಷಯವನ್ನು ಹೇಳಿ ಮದುವೆಯಾಗುವುದಾಗಿ ಕೇಳುತ್ತಾನೆ. ಅರ್ಜುನನಂತಹ ದೊಡ್ಡ ವೀರನು ಕೇಳಿದಾಗ ಚಿತ್ರವಾಹನನು ನಿರಾಕರಿಸುವುದಿಲ್ಲ. ಆದರೆ ಒಂದು ಷರತ್ತನ್ನು ಹಾಕುತ್ತಾನೆ. ಅದೇನೆಂದರೆ ಅರ್ಜುನನಿಗೂ ಚಿತ್ರಾಂಗದೆಗೂ ಜನಿಸುವ ಮಗುವನ್ನು ಚಿತ್ರವಾಹನನಿಗೆ ಕೊಡಬೇಕೆಂದು ಹೇಳುತ್ತಾನೆ. ಏಕೆಂದರೆ ಅವರಿಗೆ ಜನಿಸಿದ ಮಗುವನ್ನೇ ಮಣಿಪುರ ರಾಜ್ಯಕ್ಕೆ ರಾಜನನ್ನಾಗಿ ಮಾಡುತ್ತೇನೆಂದು ಚಿತ್ರವಾಹನನು ಅರ್ಜುನನಿಗೆ ಹೇಳುತ್ತಾನೆ. ಅದಕ್ಕೆ ಅಂಗೀಕರಿಸಿದ ಅರ್ಜುನನು ಚಿತ್ರಾಂಗದೆಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ಆನಂತರ ಅವರಿಬ್ಬರಿಗೂ ಜನಿಸಿದ ಮಗುವೇ ಬಭ್ರುವಾಹನನು. ಕೆಲ ದಿನಗಳ ನಂತರ ಚಿತ್ರಾಂಗದೆಯನ್ನು ಮತ್ತು ಬಭ್ರುವಾಹನನನ್ನು ಈ ಮಣಿಪುರ ರಾಜ್ಯದಲ್ಲೇ ಬಿಟ್ಟು ಮತ್ತೆ ದೇಶ ಪರ್ಯಟನೆಗೆ ಹೊರಡುತ್ತಾನೆ ಅರ್ಜುನನು. ದೇಶ ಪರ್ಯಟನೆ ಪೂರ್ತಿಯಾದ ಮೇಲೆ ಮತ್ತೆ ಮರಳಿ ರಾಜ್ಯಕ್ಕೆ ಬರುತ್ತಾನೆ. ಆನಂತರ ಅರಣ್ಯವಾಸ, ಅಜ್ಞಾತವಾಸಗಳನ್ನು ಪೂರ್ತಿ ಮಾಡಿಕೊಂಡಂತಹ ಪಾಂಡವರು ಅವರ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ದುರ್ಯೋಧನನನ್ನು ಕೇಳಿದಾಗ ದುರ್ಯೋಧನನು ಕೊಡದೇ ಇದ್ದಾಗ ಕುರುಕ್ಷೇತ್ರ ಯುದ್ಧ ನಡೆಯುತ್ತದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಮೇಲೆ ಪಾಂಡವರು ವಿಜಯವನ್ನು ಸಾಧಿಸಿ ರಾಜ್ಯವನ್ನು ದಕ್ಕಿಸಿಕೊಳ್ಳುತ್ತಾರೆ. ಯುಧಿಷ್ಠಿರನು ರಾಜ್ಯವನ್ನು ಪರಿಪಾಲಿಸುತ್ತಿರುತ್ತಾನೆ. ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಸೋದರರಾದ ಕೌರವರನ್ನು ಹಾಗೂ ಬಂಧುಗಳನ್ನು ಕಳೆದುಕೊಂಡಂತಹ ದುಃಖ ಯುಧಿಷ್ಠಿರನಲ್ಲಿ ಹೆಚ್ಚಾಗುತ್ತದೆ. ಆಗ ಯುಧಿಷ್ಠಿರನು ಅಶ್ವಮೇಧ ಯಾಗ ಮಾಡಬೇಕೆಂದು ನಿರ್ಣಯಿಸುತ್ತಾನೆ. ಈ ಅಶ್ವಮೇಧ ಯಾಗದಲ್ಲಿ ಒಂದು ಕುದುರೆಯನ್ನು ಅಲಂಕರಿಸಿ ಬಿಡುತ್ತಾರೆ. ಆ ಕುದುರೆ ಎಲ್ಲಿಯವರೆಗೂ ಹೋಗುತ್ತದೋ ಆ ರಾಜ್ಯಗಳೆಲ್ಲವೂ ಇವರಿಗೆ ದಕ್ಕುತ್ತದೆ. ಹೀಗೆ ಆ ಕುದುರೆ ಹೋಗಬೇಕಾದರೆ ಯಾರಾದರೂ ಮಧ್ಯದಲ್ಲಿ ಅದನ್ನು ತಡೆದರೆ ಕುದುರೆಯ ಜೊತೆ ಬಂದಂತಹ ಚಕ್ರವರ್ತಿಯ ಜೊತೆ ಆ ರಾಜನು ಯುದ್ಧ ಮಾಡಬೇಕಾಗಿ ಬರುತ್ತದೆ. ಅಶ್ವಮೇಧ ಯಾಗ ಶುರುವಾಗುತ್ತದೆ. ಕುದುರೆಯನ್ನು ಅಲಂಕರಿಸಿ ಅದರ ಜೊತೆ ಅರ್ಜುನನನ್ನು ಕಳಿಸುತ್ತಾರೆ. ಹಾಗೆ ಹೋಗುತ್ತಾ ಬಹಳ
ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತಿರುತ್ತಾರೆ. ನಂತರ ಮಣಿಪುರ ರಾಜ್ಯಕ್ಕೆ ಸೇರಿಕೊಳ್ಳುತ್ತಾರೆ. ಈ ಮಣಿಪುರ ರಾಜ್ಯವನ್ನು ತನ್ನ ಮಗನಾದ ಬಬ್ರುವಾಹನನು ಪರಿಪಾಲಿಸುತ್ತಿರುತ್ತಾನೆ. ತನ್ನ ತಂದೆ ಬರುತ್ತಿದ್ದಾನೆಂದು ತಿಳಿದಂತಹ ಬಬ್ರುವಾಹನನು ಹೋಗಿ ಅರ್ಜುನನಿಗೆ ನಮಸ್ಕರಿಸಿ ಆಹ್ವಾನ ಮಾಡುತ್ತಾನೆ. ಆದರೆ ತನ್ನ ಮಗನಾದ ಬಬ್ರುವಾಹನನು ಆಹ್ವಾನಿಸಿದ್ದು ಅರ್ಜುನನಿಗೆ ಇಷ್ಟವಾಗಲಿಲ್ಲ. ನನ್ನ ಮಗನೇನು ವೀರತ್ವವಿಲ್ಲದವನ ಎಂದು ನೋವಿನಿಂದ ಬಬ್ರುವಾಹನನನ್ನು ಕುರಿತು ನಿನಗೆ ರಾಜಲಕ್ಷಣಗಳಿಲ್ಲವಾ ಎಂದು ಅವಮಾನ ಮಾಡಿ ಕಳಿಸಿಬಿಡುತ್ತಾನೆ. ಆದರೆ ಬಬ್ರುವಾಹನನು ಬೈದಿದ್ದು ತನ್ನ ತಂದೆಯೇ ಅಲ್ಲವೇ ಎಂದು ಹಿಂತಿರುಗಿ ಹೋಗುತ್ತಿದ್ದಾಗ ಅರ್ಜುನನ ಮತ್ತೊಬ್ಬ ಹೆಂಡತಿಯಾದ ನಾಗಲೋಕದ ನಾಗಕನ್ಯೆ ಉಲುಪಿ ಎದುರಾಗಿ ತನಗೆ ತಾನು ಬಬ್ರುವಾಹನನಿಗೆ ಪರಿಚಯ ಮಾಡಿಕೊಳ್ಳುತ್ತಾಳೆ. ಬಂದಿದ್ದು ತನ್ನ ದೊಡ್ಡಮ್ಮ ಎಂದು ತಿಳಿದ ಮೇಲೆ ಬಬ್ರುವಾಹನನು ಆಕೆಗೆ ನಮಸ್ಕರಿಸುತ್ತಾನೆ. ಆಗ ಉಲುಪಿಯು ನಿನ್ನ ತಂದೆಯ ಜೊತೆ ನೀನು ಯುದ್ಧ ಮಾಡು, ಏಕೆಂದರೆ ರಾಜಧರ್ಮದ ಪ್ರಕಾರ ನೀನು ನಿನ್ನ ತಂದೆಯ ಜೊತೆ ಯುದ್ಧ ಮಾಡಿದರೇನೆ ಅವರಿಗೆ ಇಷ್ಟವಾಗುತ್ತದೆ ಎಂದು ಹೇಳುತ್ತಾಳೆ. ಆಗ ಬಬ್ರುವಾಹನನು ತಂದೆಯ ಜೊತೆ ಯುದ್ಧವೇಕೆ ಎಂದು ಸುಮ್ಮನಾದೆ. ಆದರೆ ಯುದ್ಧ ಮಾಡುವುದೇ ತಂದೆಗೆ ಇಷ್ಟವೆಂದರೆ ನಾನು ತಪ್ಪದೇ ಯುದ್ಧ ಮಾಡುತ್ತೇನೆ ಎನ್ನುತ್ತಾನೆ. ಬಬ್ರುವಾಹನನು ತನ್ನ ತಂದೆ ಅರ್ಜುನನ ಜೊತೆ ಯುದ್ಧಕ್ಕೆ ಮುಂದಾಗುತ್ತಾನೆ. ತನ್ನ ತಂದೆ ತಾಯಿಯರಿಬ್ಬರು ಯುದ್ಧ ವೀರರಾದ್ದರಿಂದ ಬಬ್ರುವಾಹನನು ಕೂಡ ಅಸ್ತ್ರಶಾಸ್ತ್ರ ವಿದ್ಯೆಗಳಲ್ಲಿ ಪ್ರವೀಣನಾಗಿದ್ದನು. ಹಾಗೆಯೇ ಬಹಳ ದಿವ್ಯಾಸ್ತ್ರಗಳನ್ನು ಕೂಡ ಪಡೆದಿದ್ದನು. ಈ ಬಬ್ರುವಾಹನನು ಉಲುಪಿ ಹೇಳುತ್ತಲೇ ಹೋಗಿ ಯಾಗಾಶ್ವವನ್ನು ಬಂಧಿಸುತ್ತಾನೆ. ಆಗ ಅರ್ಜುನನ ಜೊತೆ ಯುದ್ಧ ಶುರುವಾಗುತ್ತದೆ. ಬಾಣಗಳ ಸುರಿಮಳೆಯೊಂದಿಗೆ ಯುದ್ಧ ಬಹಳ ಭೀಕರವಾಗಿರುತ್ತದೆ. ಬಬ್ರುವಾಹನನು ಒಂದು ಶಕ್ತಿಯುತವಾದ ಬಾಣವನ್ನು ತನ್ನ ತಂದೆಯ ಮೇಲೆ ಪ್ರಯೋಗಿಸುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಬಹಳ ಮಂದಿ ಯೋಧರನ್ನು ವಧಿಸಿದಂತಹ ಅರ್ಜುನನು ಇಲ್ಲಿ ತನ್ನ ಮಗನು ಪ್ರಯೋಗಿಸಿದ ಬಾಣಕ್ಕೆ ಬಲಿಯಾಗುತ್ತಾನೆ. ಅರ್ಜುನನ ಮರಣ ವಾರ್ತೆಯನ್ನು ಕೇಳುತ್ತಲೇ ಗಂಗಾದೇವಿಯು ನಗುತ್ತಾಳೆ. ತನ್ನ ಮಗನ ಕೈಯಲ್ಲಿಯೇ ಮರಣ ಹೊಂದಿದ್ದಕ್ಕೆ ಬಹಳ ಸಂತೋಷ ಪಡುತ್ತಾಳೆ. ಆಕೆಯ ಕೋಪ ತಣ್ಣಗಾಗುತ್ತದೆ. ಅರ್ಜುನನ ಮರಣ ವಾರ್ತೆ ಕೇಳುತ್ತಲೇ ಚಿತ್ರಾಂಗದೆ ದುಃಖಿಸುತ್ತಾ ಓಡಿ ಬರುತ್ತಾಳೆ. ಇದಕ್ಕೆಲ್ಲ ಕಾರಣ ಉಲುಪಿಯೇ ಎಂದು ತಿಳಿದ ಮೇಲೆ ಉಲುಪಿಯನ್ನು ಚಿತ್ರಾಂಗದೆ ಇಷ್ಟ ಬಂದಂತೆ ಬಯ್ಯುತ್ತಾಳೆ. ತನ್ನ ಪತಿಯನ್ನು ಹೇಗಾದರೂ ಮಾಡಿ ಬದುಕಿಸು ಎಂದು ಉಲುಪಿಯನ್ನು ಬೇಡುತ್ತಾಳೆ. ಆಗ ತಕ್ಷಣವೇ ಉಲುಪಿ ಸಂಜೀವಿನಿ ಮಣಿ ತಂದು ಬಬ್ರುವಾಹನನಿಗೆ ಕೊಟ್ಟು ತನ್ನ ತಂದೆಯ ಎದೆಯ ಮೇಲೆ ಇಡು ಎಂದು ಹೇಳುತ್ತಾಳೆ. ಬಬ್ರುವಾಹನನು ಆ ಮಣಿಯನ್ನು ತನ್ನ ತಂದೆಯ ಎದೆಯ ಮೇಲೆ ಇಡುತ್ತಲೇ ಅರ್ಜುನನು ಮೇಲೆದ್ದು ಕುಳಿತುಕೊಳ್ಳುತ್ತಾನೆ. ಆಗ ಚಿತ್ರಾಂಗದೆ ಉಲುಪಿಯನ್ನು ಏಕೆ ಹೀಗೆಲ್ಲ ಮಾಡಲಾಯಿತು ಎಂದು ಕೇಳುತ್ತಾಳೆ. ಆಗ ಉಲುಪಿ ಈ ರೀತಿಯಾಗಿ ಹೇಳುತ್ತಾಳೆ. ಕುರುಕ್ಷೇತ್ರ ಯುದ್ಧದಲ್ಲಿ ಶಿಖಂಡಿಯ ಸಹಾಯದಿಂದ ಅರ್ಜುನನು ಭೀಷ್ಮಾಚಾರ್ಯರನ್ನು ವಧಿಸುತ್ತಾನೆ. ಗಂಗಾದೇವಿಯ ಪುತ್ರನಾದ ಭೀಷ್ಮಾಚಾರ್ಯರನ್ನು ವಧಿಸಿದ್ದಕ್ಕೆ ಗಂಗಾದೇವಿಗೆ ತುಂಬಾ ದುಃಖ ಹಾಗೂ ಕೋಪ ಬರುತ್ತದೆ. ಈ ಕೋಪದಿಂದಲೇ ಅರ್ಜುನನನ್ನು ಶಪಿಸಿ ಬಿಡುತ್ತಾಳೆ. ಅರ್ಜುನನು ತನ್ನ ಸ್ವಂತ ಮಗನ ಕೈಯಿಂದಲೇ ಮರಣ ಹೊಂದದಿದ್ದರೆ ಭೀಷ್ಮಾಚಾರ್ಯರನ್ನು ಅಧರ್ಮವಾಗಿ ಕೊಂದಂತಹ ಪಾಪದಿಂದ ನರಕ ಅನುಭವಿಸಬೇಕಾಗುತ್ತದೆ ಎಂದು ಶಪಿಸಿ ಬಿಡುತ್ತಾಳೆ. ಈ ವಿಷಯವನ್ನು ನಾನು ಕೇಳಿಸಿಕೊಂಡಿದ್ದೆ. ಗಂಗಾದೇವಿಯು ತನ್ನ ಮಗನಾದ ಭೀಷ್ಮಾಚಾರ್ಯರ ಮರಣವು ಅಧರ್ಮವೆಂದು ಭಾವಿಸಿ ಅರ್ಜುನನು ತನ್ನ ಮಗನ ಕೈಯಲ್ಲಿ ಮರಣ ಹೊಂದದಿದ್ದರೆ ಸ್ವತಃ ತಾನೇ ಘೋರವಾಗಿ ಶಪಿಸಿ ಬಿಡುತ್ತಿದ್ದಳು. ಆದ್ದರಿಂದಲೇ ಅರ್ಜುನನ ಮರಣ ವಾರ್ತೆ ಕೇಳುತ್ತಲೇ ಗಂಗಾದೇವಿ ಸಂತೋಷದಿಂದ ನಕ್ಕಳು. ತನ್ನ ಕೋಪವೆಲ್ಲ ತಣ್ಣಗಾಯಿತು. ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಪುತ್ರರಲ್ಲಿ ಬಬ್ರುವಾಹನನನ್ನು ಬಿಟ್ಟು ಉಳಿದವರೆಲ್ಲರೂ ಮರಣ ಹೊಂದಿದ್ದರು. ಆದ್ದರಿಂದ ಇದೇ ಸರಿಯಾದ ಸಮಯವೆಂದು ಭಾವಿಸಿ ಬಬ್ರುವಾಹನನನ್ನು ಅರ್ಜುನನ ಜೊತೆ ಯುದ್ಧ ಮಾಡು ಎಂದು ಬಲವಂತ ಮಾಡಿ ಯುದ್ಧಕ್ಕೆ ಕಳಿಸಿದೆ. ತಮ್ಮ ಪತಿಯನ್ನು ಶಾಪ ವಿಮುಕ್ತನನ್ನಾಗಿ ಮಾಡಿದೆ ಎಂದು ಉಲುಪಿ ಚಿತ್ರಾಂಗದೆಗೆ ಹೇಳುತ್ತಾಳೆ. ಈ ರೀತಿಯಾಗಿ ಅರ್ಜುನನು ತನ್ನ ಪಾಪವನ್ನು ಉಲುಪಿಯ ಮೂಲಕ ಕಳೆದುಕೊಂಡನು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.